ಚಾನಲ್ಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂತೇಳಿದ್ರೆ, ಯಾವ ಸೋಲಾರ್ ತಗೊಂಡ್ರೆ ನಿಮಗೆ ಆ ಸೋಲಾರ್ದು ಲೈಫ್ ಇರುತ್ತೆ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ತುಂಬ ಜನ ಕ್ವಶನ್ ಮಾಡಿದರೆ ಯಾವ ಬ್ರ್ಯಾಂಡ್ ಸೋಲಾರ್ ತಗೊಂಡ್ರೆ ಅದ್ರ ಲೈಫ್ ಇರುತ್ತೆ, ಇಟ್ಸ್ ಅರೌಂಡ್ 10 to 15 ಇಯರ್ಸ್ ಯೂಸ್ ಮಾಡ್ಬೋದು, ಯಾವ ಸೋಲಾರ್ ಚೆನ್ನಾಗಿದೆ, ಯಾವ ಸೋಲಾರ್ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಆಗಿರೋರು, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಲಾರ್ ಸೋಲಾರ್ ಅಂದ ತಕ್ಷಣ ಎಲ್ಲರೂ ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ ನಿಮ್ಮ ಮನೆ ಮೇಲೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಎಲ್ಲಿ ನೋಡಿದ್ರು ಟ್ಯೂಬ್ ಮಾಡಲ್ ಸೋಲಾರೇ ಕಾಣ್ತಾ ಇರೋದು. ಮುಂಚೆ ಬರ್ತಾ ಇತ್ತು ಸೋಲಾರ್ ಸ್ಟಾರ್ಟಿಂಗಲ್ಲಿ ಯಾವ್ದು ಬರ್ತಾ ಇತ್ತು ಸೋಲಾರ್ ಅಂತ ಹೇಳಿದ್ರೆ ಪ್ಲೇಟ್ ಮಾಡಲ್ ಬರ್ತಾ ಇತ್ತು, ಅದ್ರದ್ದು ಕಾಸ್ಟ್ ವೈಸು ಜಾಸ್ತಿ ಇತ್ತು. ಈಗೇನು ಟ್ಯೂಬ್ ಮಾಡಲ್ ನೀವು ತಗೋತೀರಾ ಇಂಟು ಟೂ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು 10,000 ರೂಪಾಯಿ ಸೋಲಾರ್ ತಗೊಂಡ್ರೆ ಈ ಟ್ಯೂಬ್ ಮಾಡಲಲ್ಲಿ, ಅದೇ ಸೇಮ್ ಸೋಲಾರ್ ಟ್ಯೂಬ್ ಪ್ಲೇಟ್ ಮಾಡಲ್ ಹೋಗ್ತಂದ್ರೆ 20,000 ಸೇಮ್ ಲೀಟರ್. ಫಾರ್ ಎಕ್ಸಾಂಪಲ್ ಈಗ 100 ಲೀಟರ್ ನೀವು 10,000 ರೂಪಾಯಿ ತಗೋತಾ ಇದ್ದೀರಾ, ಅದೇ 100 ಲೀಟರ್ ಟ್ಯೂಬ್ ಮಾಡಲ್ ಪ್ಲೇಟ್ ಮಾಡಲ್ ಹೋದ್ರೆ ನಿಮಗೆ 20,000 ಇದೆ. ಬಿಕಾಸ್ ಆಫ್ ಅದರಲ್ಲಿ ನಿಮ್ಗೆ ಪ್ಯೂರ್ ಕಾಪರ್ ಸಿಗುತ್ತೆ ಪ್ಲೇಟಲ್ಲಿ, ಇದರಲ್ಲಿ ಯೂಸ್ ಅಂಡ್ ತ್ರೋ ಕಾಪರ್ ಜಸ್ಟ್ ಕೋಟೆಡ್ ಇರುತ್ತೆ ಟ್ಯೂಬ್ ಒಳಗಡೆ, ಟ್ಯೂಬ್ ಒಳಗಡೆ ಕೋಟೆಡ್ ಇರೋದ್ರಿಂದ ಜಸ್ಟ್ ಟ್ಯೂಬ್ ಹೊಡೆದೋಯ್ತೆ ಅಂತ ಹೇಳಿದ್ರೆ ಅದು ಯೂಸ್ ಅಂಡ್ ತ್ರೋ ಕಾಪರ್, ಅದು ಯೂಸ್ ಇಲ್ಲ. ಬಟ್ ಅದು ಗ್ಲಾಸ್ ಆದರೆ ನಿಮಗೆ ಯೂಸಬಲ್ ಕಾಪರ್, ಅಂದರೆ ಇನ್ ಕೇಸ್ ನೀವು ಆಫ್ಟರ್ 10 or 15 ಇಯರ್ಸು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು ಒಳ್ಳೆ ನಿಮಗೆ ರೀಸನ್ ವ್ಯಾಲ್ಯೂಬಲ್ ಪ್ರೈಸ್ಗೆ ಎಕ್ಸ್ಚೇಂಜ್ಗೆ ಹೋಗುತ್ತೆ. ಬಟ್ ಟ್ಯೂಬ್ದಾದರೆ ನೋ ಮಿನಿಮಮ್ ಅಮೌಂಟು, ಮಿನಿಮಮ್ ನೀವು ಏನು ಇನ್ವೆಸ್ಟ್ ಮಾಡ್ತೀರಿ ಅದರಲ್ಲಿ ಒಂದು 10% ಎಕ್ಸ್ಚೇಂಜ್ ಹೋಗ್ಬೋದು ಟ್ಯೂಬ್ ಮಾಡೋದಲ್ಲಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಟ್ಯೂಬ್ ಮಾಡಲ್ಗೆ ಪ್ರಿಫರ್ ಮಾಡ್ಬೇಕು, ಪ್ರಿಫರ್ ಟ್ಯೂಬ್ ಮಾಡಲಲ್ಲೇ ನೀವು ತೊಗೊಳ್ಳಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಟ್ಯೂಬ್ ಮಾಡಲ್ ಬಂದು ನಿಮಗೆ ಇಟ್ಸ್ ಅರೌಂಡ್ 5 ಇಯರ್ಸು 10 ಇಯರ್ಸು ರೀಪ್ಲೇಸ್ಮೆಂಟ್ ವಾರಂಟಿ ಕೊಡ್ತಾರೆ ನಿಮಗೆ. ಬಟ್ ಪ್ಲೇಟ್ ಮಾಡಲಲ್ಲಿ ಕೊಡಲ್ಲ, 1 ಇಯರ್ ಮ್ಯಾಕ್ಸಿಮಮ್ ಕೊಟ್ಟರೆ 1 ಇಯರ್ ಕೊಡ್ತಾರೆ ರೀಪ್ಲೇಸ್ಮೆಂಟು. ಬಟ್ ಟ್ಯೂಬಲ್ಲಿ ಆಮೇಲೆ ಮಿನಿಮಮ್ ಸನ್ಲೈಟ್ ಬಂದರೂ ಟ್ಯೂಬಲ್ಲಿ ಬೆಸ್ಟ್ ರಿಸಲ್ಟ್ ಇದೆ ಕಾಪ್ ಅದರಲ್ಲಿ ಟ್ಯೂಬಲ್ಲಿ. ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ಟ್ಯಾಂಕು, ಟ್ಯಾಂಕು ಎಲ್ಲರೂ ಏನಂತಾರೆ, SS ಔಟರ್ ಬಾಡಿ ಪೌಡರ್ ಕೋಟೆಡ್ ಬರುತ್ತೆ, ಅವು PC ಅಂತ ಹೇಳ್ತಾರೆ, PC ಬಾಡಿ ಅಂತ ಬರುತ್ತೆ, SS ಬಾಡಿ ಅಂತ ಬರುತ್ತೆ ಅಂತ ಹೇಳ್ತಾರೆ. ಔಟರ್ ಬಾಡಿಲಿ PC ಮೀನ್ಸ್ ಪೌಡರ್ ಕೋಟೆಡ್ ಅಂದ್ಬಿಟ್ಟು, SS ಅಂತ ಹೇಳಿದ್ರೆ ಸ್ಟೈನ್ಲೆಸ್ ಸ್ಟೀಲ್ ಅಂದ್ಬಿಟ್ಟು. ಇದು ನಿಮಗೆ ಎಲ್ಲರ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಔಟರ್ ಬಾಡಿನೇ ನಮಗೆ ಸೋಲಾರ್ ಟ್ಯಾಂಕ್ ಸ್ಟೋರೇಜ್ ಕೆಪಾಸಿಟಿ ನಿಮಗೆ ತೋರಿಸೋದಂಥದ್ದು. ಔಟ್ಲಕ್ ನೋಡಿದ ತಕ್ಷಣ ಓ ನನ್ನ ಸ್ಟೀಲ್ ಬಾಡಿ ಚೆನ್ನಾಗಿ ಕಾಯುತ್ತೆ, ಮೇಲ್ಗಡೆಯಿಂದನೂ ಚೆನ್ನಾಗಿ ಕಾಯುತ್ತೆ, ಒಳಗಡೆಯಿಂದನೂ ಚೆನ್ನಾಗಿ ಕಾಯುತ್ತೆ ಟ್ಯಾಂಕ್, ಔಟರ್ ಬಾಡಿ ಸ್ಟೀಲು, ಔಟರ್ ಬಾಡಿ ಪೌಡರ್ ಕೊಟ್ಟು ತಗೊಂಡ್ರೆ ಇದು ಕಾಯಲ್ಲ ಅಂದ್ಬಿಟ್ಟು ತುಂಬ ಜನ ಕಾನ್ಸೆಪ್ಟಲ್ಲಿ ಅದೇ ಸೇಮ್ ಕಾನ್ಸೆಪ್ಟಲ್ಲಿ ಇದ್ದೀರಾ. ಬಟ್ ಔಟರ್ ಬಾಡಿ ಮೇಲೆ ಡಿಪೆಂಡ್ ಆಗಲ್ಲ ಸೋಲಾರು. ಔಟರ್ ಬಾಡಿ ಆದಮೇಲೆ ಇನ್ ಬಿಟ್ವೀನ್ 4 to 5 ಇಂಚಸ್ಸಲ್ಲಿ ಪಫ್ ಇರುತ್ತೆ, ಇನ್ ಬಿಟ್ವೀನ್ ಒಳಗಡೆ, ಅದಾದಮೇಲೆ ಒಳಗಡೆ ಒಂದು ಟ್ಯಾಂಕ್ ಬರುತ್ತೆ ಸೋಲಾರ್ ಒಳಗಡೆ ಒಂದು ಟ್ಯಾಂಕು. ಆ ಟ್ಯಾಂಕೇ ನಿಮ್ಮದು ಸ್ಟೋರೇಜ್ ಕೆಪಾಸಿಟಿ, ಸ್ಟೋರೇಜ್ ಹಾಟ್ ವಾಟರ್ ಸ್ಟೋರೇಜ್ನ ಡಿಪೆಂಡ್ ಮಾಡೋಂಥ ಇನ್ನರ್ ಟ್ಯಾಂಕು. ಆ ಇನ್ನರ್ ಟ್ಯಾಂಕು ಕ್ವಾಲಿಟಿ ಟ್ಯಾಂಕ್ ಇರಬೇಕು. ಇನ್ನರ್ ಟ್ಯಾಂಕು ಕ್ವಾಲಿಟಿ ಟ್ಯಾಂಕ್ ಅಂತ ಯಾವ ಥರ ನೀವು ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ, ಬೇಸಿಕಲಿ ಕಡಿಮೆ ಸೋಲಾರ್ ಏನು ಪ್ರೈಸ್ ಕೋಟ್ ಮಾಡ್ತಾರೆ ನೋಡಿ, ಕಡಿಮೆದು ಇನ್ನರ್ ಟ್ಯಾಂಕ್ ಬಂದು GI ಅಂತ ಕೊಡ್ತಾರೆ, GI ಟ್ಯಾಂಕ್ ಕೊಡ್ತೀವಿ ಅಂತ ಹೇಳ್ತಾರೆ. GI ಟ್ಯಾಂಕ್ ಅಂತ ಹೇಳಿದ್ರೆ ಗ್ಯಾಲ್ವನೈಸ್ಡ್ ಐರನ್ ಅಂತ, ಅದು ಬಂದು ನಿಮಗೆ ಬೇಸಿಕ್ ಟ್ಯಾಂಕು, ಕಬ್ಬನ ಮಿಕ್ಸ್ಡ್ ಟ್ಯಾಂಕ್ ಅದು. ಇಟ್ಸ್ ಸ್ಟಾರ್ಟಿಂಗಲ್ಲೇ ನಿಮಗೆ ಯಾವುದೇ ವಾಟರ್, ಕಾವೇರಿ ವಾಟರ್, ನೀವು ಸಾಫ್ಟ್ ವಾಟರ್ ಯೂಸ್ ಮಾಡಿ ಇಲ್ಲ ಹಾರ್ಡ್ ವಾಟರ್ ಯೂಸ್ ಮಾಡಿ ಮಿಕ್ಸ್ ವಾಟರ್ ಯೂಸ್ ಮಾಡಿ ಯಾವುದು ಸ್ಟಾರ್ಟಿಂಗಲ್ಲಿ ಯಾವುದೂ ಪ್ರಾಬ್ಲಮ್ಸ್ ಬರೋಲ್ಲ. ಆಫ್ಟರ್ 5 ಇಯರ್ಸ್ 6 ಇಯರ್ಸ್ಗೆಲ್ಲ ರಸ್ಟ್ ಇಡಿಯಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನರ್ ಟ್ಯಾಂಕ್ ಸ್ಮಾಲ್ ಒಂದು ಸೂಜಿ ಹೋಗೋಷ್ಟು ಲೀಕೇಜ್ ಬಂತು ಅಂತ ಹೇಳಿದ್ರು ಅಷ್ಟು ಪಫ್ ಕೋಲ್ಡ್ ವಾಟ್ರು ತುಂಬಿಕೊಳ್ಳುತ್ತೆ. ಅಷ್ಟು ಪಫ್ ಕೋಲ್ಡ್ ವಾಟರ್ ತುಂಬಿಕೊಂಡಾಗ ಏನಾಗುತ್ತೆ ನಿಮಗೆ, ಮಾರ್ನಿಂಗ್ ಟು ಈವ್ನಿಂಗು ಹಾಟ್ ವಾಟರ್ ಕನ್ವರ್ಷನ್ ಆಗುತ್ತೆ, ತಿರ್ಗಾ ಈವ್ನಿಂಗ್ ಟು ತಿರ್ಗಾ ಮಾರ್ನಿಂಗ್ ಅನ್ನೋಷ್ಟರಲ್ಲಿ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಕನ್ವರ್ಷನ್ ಆಗ್ಬಿಡುತ್ತೆ. ಯಾಕೆ ಯಾವುದೇ ಕಾರಣಕ್ಕೂ ಆ ಪಫ್ ನೀರು ಕುಡಿಬಾರ್ದು, ನೀರು ಸ್ಟೋರ್ ಆಗಬಾರ್ದು. ನೀರು ಸ್ಟೋರ್ ಆಗಲಿಲ್ಲ ಅಂತೇಳಿದ್ರೆ ಇಟ್ಸ್ ಅರೌಂಡ್ 24 to 48 ಅವರ್ಸ್ ಗಂಟನ್ನು ಒನ್ಸ್ ಹಾಟ್ ವಾಟರ್ ಸ್ಟೋರ್ ಆದರೆ ಕೋಲ್ಡ್ ಆಗಲ್ಲ. ಸೊ ಮೇನ್ ನೀವು ಕನ್ಸಿಡರ್, ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದ ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಇನ್ನರ್ ಟ್ಯಾಂಕು ಸೋಲಾರ್ ನೀವು ನೋಡಿದ ತಕ್ಷಣ ಬಾಡಿ ನೋಡ್ತೀರಿ ನೋಡಿ, ಅದೆಲ್ಲ ನಿಮ್ಮ ಟ್ಯಾಂಕು ಒಳಗಡೆ, ಈ ಸೋಲಾರ್ ಇನ್ನೊಂದು ಒಳಗಡೆ ಟ್ಯಾಂಕ್ ಬರುತ್ತೆ, ಆ ಟ್ಯಾಂಕೇ ಇಂಪಾರ್ಟೆಂಟು. ಅದಾದಮೇಲೆ ನೆಕ್ಸ್ಟ್ ಟ್ಯಾಂಕ್ ಕೊಡದೆ ನಿಮಗೆ ಇನ್ನರ್ SS ಕೊಡ್ತಾರೆ. ನಿಮ್ಮಲ್ಲಿ ಸಾಫ್ಟ್ ವಾಟರ್ ಇದೆಯಾ, ಸಾಫ್ಟ್ ವಾಟರ್ ಇದ್ದರೆ SS ಟ್ಯಾಂಕ್ ಹಾಕ್ಕೊಳ್ಳಿ, ಇನ್ನರ್ ಟ್ಯಾಂಕ್ SS, ಇನ್ನರ್ ನಾನು ಹೇಳ್ತಾ ಇರೋದು. ಔಟರ್ ಬಾಡಿ ಪೌಡರ್ ಕೋಟೆಡಾದ್ರೆ ಹಾಕಿ, ಸ್ಟೀಲ್ದಾದ್ರೆ ಹಾಕಿ, ಸ್ವಲ್ಪ ಔಟ್ಲುಕ್ ಚೆನ್ನಾಗಿ ಕಾಣಬೇಕಾ ಸ್ಟೀಲ್ಗೆ ಹೋಗ್ತೀರ ಹೋಗಿ ಬೆಟರ್, ಅವೆಲ್ಲ ನಾನು ನಾರ್ಮಲ್ ಏನು ತೊಂದರೆ ಇಲ್ಲ. ಎರಡಕ್ಕೂ ನಿಮ್ಗೆ ಪೌಡರ್ ಕೋಟೆಡ್ಗೂ ಸೇಮ್ ಇಯರ್ಸ್ ವಾರಂಟಿ ಕೊಡ್ತಾರೆ, ಸ್ಟೀಲ್ಗೂ ಸೇಮ್ ಇಯರ್ಸ್ ವಾರಂಟಿ ಕೊಡ್ತಾರೆ, ಜಸ್ಟ್ ಫಾರ್ ಅದು ಔಟ್ಲುಕ್ ಪರ್ಪಸ್ ಅಷ್ಟೇ. ಮೇನ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಇನ್ನರ್ ಟ್ಯಾಂಕು. ಇನ್ನರ್ ಟ್ಯಾಂಕಲ್ಲಿ ಯಾವ ಥರ ಕೊಡ್ತಾ ಇದ್ದೀನಿ, GI ಹೋಗ್ತೀರಾ, GI ಅಂದರೆ ಗ್ಯಾಲ್ವನೈಸ್ಡ್ ಏನು, ಅದು ಲೈಫ್ ಕಡಿಮೆ, ಆದಷ್ಟು ಅದನ್ನ ಅವಾಯ್ಡ್ ಮಾಡಿ, ನೀವು ಹಾರ್ಡ್ ವಾಟರ್ದ್ರಿರಲಿ ಸಾಫ್ಟ್ ವಾಟರ್ದ್ರಿರಲಿ. SS ಸೆಕೆಂಡ್ ಒನ್ ಬಂದು SS ಟ್ಯಾಂಕ್ ಕೊಡ್ತಾನೆ. SS ಟ್ಯಾಂಕ್ ಬಂದು ನಿಮಗೆ ಅದು ಸಾಫ್ಟ್ ವಾಟರ್ ಏರಿಯಾ ಇದೆ ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಸಾಫ್ಟ್ ವಾಟರ್ ಏರಿಯಾದಲ್ಲಿ ನಿಮಗೆ ಅದೇನು ಇನ್ನರ್ ಟ್ಯಾಂಕ್ ಏನು ಡ್ಯಾಮೇಜ್ ಆಗಲ್ಲ. ಇಟ್ಸ್ ಅರೌಂಡ್ 10-15 ಇಯರ್ಸ್ ನೀವು ಮ್ಯಾಕ್ಸಿಮಮ್ 1.5 to 2 ಇಯರ್ಸ್ ಒನ್ಸು
ಅದನ್ನ ಸರ್ವಿಸ್ ಮಾಡಿಸ್ಕೋಬೇಕು ಸೋಲಾರ್ನ. ಸೋಲಾರ್ ಲೇನ್ ಅಂದ್ರೆ ಸಾಫ್ಟ್ ವಾಟರ್ ಅಂದ್ರೆ ಮೀನ್ಸ್ ಮಾಮೂಲಿ ಸ್ವೀಟ್ ವಾಟರ್, ಸ್ವೀಟ್ ವಾಟರ್ ಅಲ್ಲಿ ಮಡ್ಡು ಅದೇ ಸ್ಟೋರ್ ಆಗುತ್ತೆ ಟ್ಯೂಬ್ ಒಳಗಡೆ. ಟ್ಯೂಬ್ ಒಳಗಡೆ ಸ್ಟೋರ್ ಆದ್ರೆ ಏನಂತೆ, ರಿಮೂವ್ ಮಾಡಿ ನೀವು ಕ್ಲೀನ್ ಮಾಡಿಸ್ತಾ ಇರ್ಬೇಕು. ಕ್ಲೀನ್ ಮಾಡಿಸಿದಷ್ಟು ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಅದೇ ಸೇಮ್ ಸ್ಟೀಲ್ ಬಾಡಿನೇ ನೀವು ಹಾರ್ಡ್ ವಾಟರ್ ಇರೋ ಪ್ಲೇಸ್ ಅಲ್ಲಿ ಹಾಕ್ಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಾರ್ಡ್ ವಾಟರ್ಗೆ ಸ್ಕೇಲ್ ಫಾರ್ಮೇಷನ್ ಆಗುತ್ತೆ. ಸ್ಕೇಲ್ ಫಾರ್ಮೇಷನ್ ಆದಾಗ ಏನಾಗುತ್ತೆ, ಇಯರ್ ಬೈ ಟ್ಯಾಂಕ್ ಒಳಗಡೆ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಇಯರ್ ಬೈ ಇಯರ್ ಬೈ ಇಯರ್ ಬೈ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗ್ತಿರುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಸ್ಕೇಲ್ ಫಾರ್ಮೇಷನ್ ಸುಣ್ಣ ಥರ ಟ್ಯಾಂಕ್ ಒಳಗಡೆ ಕಟ್ತಾ ಇರುತ್ತೆ. ಕಟ್ಟದಂಗೆಲ್ಲ ಕಟ್ಟದಂಗೆಲ್ಲ ನಿಮಗೆ, ಫಾರ್ ಎಕ್ಸಾಂಪಲ್ ನೀವು 100 liter ತೊಗೊಂಡಿದ್ರ, ಸಡನ್ನಾಗಿ ಆಗೋಂಥ ಪ್ರೊಸೆಸ್ ಅಲ್ಲ ಇದು. ಸೊ ಇಯರ್ ಬೈ ಇಯರ್ ವರ್ಷಕ್ಕೆ ವರ್ಷಕ್ಕೆ ನಿಮಗೆ ಎಷ್ಟೆಷ್ಟು ಕಟ್ತಾ ಇರುತ್ತೆ ಅಷ್ಟು ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಪ್ರತಿಯೊಂದು ಹಾರ್ಡ್ ವಾಟರ್ ಇದ್ರೂ ಅಷ್ಟೇ, ಸಾಫ್ಟ್ ವಾಟರ್ ಇದ್ರೂ ಅಷ್ಟೇ ಸರ್ವಿಸ್ ಮಾಡಿಸಲೇಬೇಕು. ಹಾರ್ಡ್ ವಾಟರ್ ಇದ್ರೆ 1 year once ಮಸ್ಟ್ ಅಂಡ್ ಶುಡ್ ಸರ್ವಿಸ್ ಮಾಡಿಸಲೇಬೇಕು. ಇಲ್ಲ ಅಂತೇಳಿದ್ರೆ ಟ್ಯೂಬ್ಗಳು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿಬಿಟ್ರೆ ಟ್ಯೂಬ್ ಒಡೆಯೋ ಚಾನ್ಸಸ್ ಇರುತ್ತೆ. ಟ್ಯೂಬ್ ಒಡೀತು ಅಂತ ಹೇಳಿದ್ರೆ ಅಷ್ಟು ನೀರು ಲೀಕೇಜ್ ಆಯ್ತಾರೆ, ನಿಮ್ಗೆ ಹಾರ್ಡ್ ವಾಟರೇ ಬರಲ್ಲ. ಕಾವೇರಿ ವಾಟರ್ ಆದರೆ, ಸಾರಿ ಸಾಫ್ಟ್ ವಾಟರ್ ಆದರೆ ನಿಮಗೆ ಮಡ್ ಸ್ಟೋರ್ ಆಗ್ತಾ ಇರುತ್ತೆ ಟ್ಯೂಬ್ ಒಳಗಡೆ. ಸೊ ಅದನ್ನ ನೀವು ತೆಗೆಸ್ಲೇಬೇಕು. ಕಾವೇರಿ ವಾಟರ್ ಆದರೆ ಒಂದು 2 years once ಸರ್ವಿಸ್ ಮಾಡಿಸಿದ್ರು ತೊಂದರೆ ಇಲ್ಲ. ಬಟ್ ಹಾರ್ಡ್ ವಾಟರ್, ಹಾರ್ಡ್ ವಾಟರ್ ಆದರೆ ನಿಮಗೆ ಮಸ್ಟ್ ಅಂಡ್ ಶುಡ್ ನೀವು ಒಂದು ವರ್ಷಕ್ಕೊಂದ್ಸರಿ ಸರ್ವಿಸ್ ಮಾಡಿಸ್ಲೇಬೇಕು. ಮಾಡಿಸಲಿಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 5 to 6 years ಕಂಪ್ಲೀಟ್ ಸೋಲಾರೇ ಎಕ್ಸ್ಚೇಂಜ್ ಮಾಡಿಸ್ಬೇಕಾಗ ಪರಿಸ್ಥಿತಿ ಬರುತ್ತೆ. ಸರಿನಾ? ಫಸ್ಟ್ ಒನ್ ಆಯ್ತು, ಗ್ಯಾಲ್ವನೈಸ್ಡ್ ಐರನ್ ಜಿ ಐ ಟ್ಯಾಂಕ್ ಆದಷ್ಟು ಅವಾಯ್ಡ್ ಮಾಡಿ. ಇದರ SS ಹೋಗಿ, SS ಓಕೆ, ವಾಟ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಪ್ರಾಡಕ್ಟ್. ಆ್ಯಂಡ್ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬಂದು ಗ್ಲಾಸ್ ಕ್ಲೈನ್ಡ್ ಅಂತ ಕೊಡ್ತಾ ಇದ್ದಾರೆ. ಈಗ ಗ್ಲಾಸ್ ಕ್ಲೈನ್ಡ್ ಅದು ಆಲ್ಸೋ ಅದು 10 years ಮಾಡಲ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. 10 years ಮಾಡಲ್ ಹೋಗಿ ಅದು ನೀವು ಸಾಫ್ಟ್ ವಾಟರ್ ಆದ್ರೆ ಯೂಸ್ ಮಾಡಿ, ಹಾರ್ಡ್ ವಾಟರ್ ಆದ್ರೆ ಯೂಸ್ ಮಾಡಿ, ಇಲ್ಲ ಮಿಕ್ಸ್ ವಾಟರ್ ಆದ್ರೆ ಯೂಸ್ ಮಾಡಿ, ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟು. ಯಾವ ವಾಟರ್ ಆದ್ರೆ ಯೂಸ್ ಮಾಡಿ, ಸೊ ಆ ವಾಟರಿಗೆ ನಿಮಗೆ ಸೂಟೇಬಲ್ ಪ್ರಾಡಕ್ಟ್ ಅದು. ಹಂಗೆ ವಾರಂಟಿನೂ ಕಂಪನಿ ಕಡೆಯಿಂದಲೇ ಅಪ್ ಟು 10 years ವಾರಂಟಿ ಇರುತ್ತೆ. ನೋ ವರೀಸ್, ತೊಂದರೆ ಇರಲ್ಲ. ಸೊ ಆ ವಾರಂಟಿ ಇದೆ ಅಂದ್ಬಿಟ್ಟು ನೀವು ಸರ್ವಿಸ್ ಮಾಡಿಸಲಿಲ್ಲ ಅಂತ ಹೇಳಿದ್ರೆ ಸೇಮ್ ಪ್ರೊಸೆಸ್. ಪ್ರತಿಯೊಂದು ನೀವು ಅಪ್ ಟು 10 years ವಾರಂಟಿ ಅದು ಹಾಕೊಳ್ಳಿ, 5 years ವಾರಂಟಿ ಅದು ಹಾಕೊಳ್ಳಿ, ಅದಕ್ಕೇನು ಸರ್ವಿಸ್ ರಿಕ್ವೈರ್ಮೆಂಟ್ ಇರುತ್ತೆ, ಸರ್ವಿಸ್ ಮಸ್ಟ್ ಅಂಡ್ ಶುಡ್ ಮಾಡಿಸಿದ್ರೇ ಅದು ನಿಮಗೆ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಅವು ನಿಮಗೆ ಸರ್ವಿಸ್ ಕೊಡೋಲ್ಲ. ನಿಮಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ನೋಡಿ, ಅವ್ರು ಏನು ಹೇಳಿರ್ತಾರೆ 10 to 15 years 20 years ಅಂತ ಏನಿದೆ ಅದು ಸರ್ವಿಸ್ ಅದು ಆ ಸಿಸ್ಟಮ್ ಕೊಡೋಲ್ಲ. ಸರ್ವಿಸು ಕರೆಕ್ಟಾಗಿ ನಿಮಗೆ ಆ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ ನೀವು ಸರ್ವಿಸ್ ಫಸ್ಟ್ ಟೈಮ್ ನೋಡಿ ಎಲ್ಲಿ ಹಾಕ್ತೀರಾ. ಫಾರ್ ಎಕ್ಸಾಂಪಲ್ ಹಾರ್ಡ್ ವಾಟರ್ ಇರೋ ಏರಿಯಾದ ಹಾರ್ಡ್ ವಾಟರ್ ಇರತಕ್ಕಂಥ ಏರಿಯಾದಲ್ಲಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಟೈಮ್ 1 year ಸರ್ವಿಸ್ ಮಾಡಿಸಿ. ಟ್ಯೂಬ್ ಎಷ್ಟು ಪರ್ಸೆಂಟ್ ಬ್ಲಾಕ್ ಆಗಿದೆ ಅಬ್ಸರ್ವ್ ಮಾಡಿ ನೋಡಿ. ಕಡಿಮೆ ಏನೋ ಒಂದು 10% or 15% ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರಿಂದ 2 years once ಸರ್ವಿಸ್ ಮಾಡಿಸಿ. ಕಂಪ್ಲೀಟೆಡ್ ಟ್ಯೂಬ್ ನೀವು ಎಷ್ಟೆಷ್ಟು ಪರ್ಸೆಂಟ್ ಟ್ಯೂಬ್ ಬ್ಲಾಕ್ ಆಗ್ತಾ ಇರುತ್ತೆ ಅಷ್ಟು ಪರ್ಸೆಂಟ್ ನಿಮಗೆ ಹಾರ್ಡ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗ್ತಾ ಇರುತ್ತೆ ನಿಮಗೆ. ಅಲ್ಲೇ ರಿಸಲ್ಟ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸ್ಟಾರ್ಟಿಂಗ್ ನಾವು ಯೂಸ್ ಮಾಡ್ಬೇಕಾದ್ರೆ 6 ಜನ 7 ಜನ ಸ್ನಾನ ಮಾಡ್ತಾ ಇದ್ವಿ, ಈಗ 3ಗೆ ಖಾಲಿ ಆಗ್ತಾ ಇದೆ ಬಿಸಿನೀರು, ನೀರೇ ಬರ್ತಾ ಇಲ್ಲ ಅಂತ ನೀವೇ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಟ್ಯೂಬು ಕರೆಕ್ಟಾಗಿ ಕಂಪ್ಲೀಟಾಗಿ ಫ್ರಮ್ ಬಾಟಮ್ ಟು ಎಂಡು ಟ್ಯೂಬ್ ಕಂಪ್ಲೀಟಾಗಿ ಕ್ಲೀನ್ ಆಗಿದ್ರೆ ನಿಮಗೆ 100% ಎಷ್ಟು ಲೀಟರ್ ಸೋಲಾರ್ ಹಾಕ್ಸ್ಕೊಂಡಿರ್ತೀರೋ ಅಷ್ಟು ಬಿಸಿನೀರು ಸಿಕ್ಕ. ಸೋಲಾರ್ ಹಾಕ್ತ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಸೊ 3 types ಬರುತ್ತೆ. 3 types ಜಿ ಐ ಟ್ಯಾಂಕ್ ಅಂತ ಕೊಡ್ತಾರೆ. ಇನ್ನರ್ ಟ್ಯಾಂಕ್ ನಿಮ್ಗೆ ಏನು ಅಬ್ಸರ್ವೇಷನ್ ಬರೋದು, ಔಟರ್ ಬಾಡಿ ಎಲ್ಲ, ಔಟರ್ ಬಾಡಿದು ನೀವು ಪೌಡರ್ ಕೋಟೆಡ್ ಆದ್ರೆ ಹಾಕ್ಸ್ಕೊಳ್ಳಿ, ಸ್ಟೀಲ್ದಾದ್ರೆ ಹಾಕ್ಸ್ಕೊಳ್ಳಿ, ಯಾವುದಾದ್ರೂ ಹಾಕ್ಸ್ಕೊಳ್ಳಿ. ಮೇನ್ ಇನ್ನರ್ ಟ್ಯಾಂಕು ಇನ್ನರ್ ಟ್ಯಾಂಕೇ ನಿಮ್ಗೆ ಇಂಪಾರ್ಟೆಂಟ್. ಇನ್ನರ್ ಟ್ಯಾಂಕಲ್ಲಿ ಬೇಸಿಕ್ ಸ್ಟಾರ್ಟ್ ಆಗಿದೆ ಜಿ ಐ ಆದಷ್ಟು ಅವಾಯ್ಡ್ ಮಾಡಿ, SS ಹಾಕ್ಸ್ಕೊಳ್ಳಿ. ಇಲ್ಲ SS ಸಾಫ್ಟ್ ವಾಟರ್ ಏರಿಯಾ ಇದೆಯಾ, SS ಇನ್ನರ್ ಟ್ಯಾಂಕ್ SS ಹಾಕು, ದಟ್ಸ್ ಇನ್ ಅಫ್. ಅದನ್ನು ನಮ್ಗೆ ಲೈಫ್ ಕೊಡುತ್ತೆ. ಹಾರ್ಡ್ ವಾಟರ್ ಬರುತ್ತೆ ಸರ್, ಸಾಫ್ಟ್ ವಾಟರ್ ಬರುತ್ತೆ, ಇಲ್ಲ ಮಿಕ್ಸ್ ವಾಟರೇ ಬರುತ್ತೆ ಅಂತ ಹೇಳಿದ್ರೆ GL ಗ್ಲಾಸ್ ಲೈನ್ಡ್ ಟ್ಯಾಂಕ್ ಕೊಡ್ತಾ ಇದ್ದಾರೆ. ಸೊ ಅದನ್ನು ಪ್ರಿಫರ್ ಮಾಡಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದ್ರು ಸಂಬಂಧಪಟ್ಟಂಗೆ ಏನಾದ್ರು ಕ್ವಶನ್ಸ್ ಇದೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಖಂಡಿತ ರಿಪ್ಲೈ ಮಾಡ್ತಾ ಇರ್ತೀವಿ. ಈ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು.